ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ತುಂಬಾ ಸೇಫ್ ಸೇಫಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಫಸ್ಟ್ ರೆಸಿಪಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪಲಾವ್ ಮಾಡ್ತಾ ಇದ್ದೆ ಸೊ ಈ ಪಲಾವ್ ಎಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ ಸೊ ತುಂಬ ಲಾಂಗ್ ಇರುತ್ತೆ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಒಂದು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಹೆವಿ ಮಸಾಲೆ ಇಲ್ಲದೇನೆ ಸೊ ಆ ಒಂದು ಎಲೆನೇ ಯೂಸ್ ಮಾಡಿ ನಾನು ಪಲಾವ್ ಮಾಡ್ತಾಯಿದ್ದೀನಿ ಸಖತ್ತು ಏನೋ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಆ ಒಂದು ತಿಂತ ಇದ್ದರೆ ಪಲಾವ್ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಇದರ ರೆಸಿಪಿ ನಾನು ನಿಮ್ಗೆ ಶೇರ್ ಮಾಡ್ಕೊಳಂಗಂತ ಬಂದೆ ಪಲಾವ್ ನೀವು ಟೈಮ್ ಯಾವಾದರೂ ಪಲಾವ್ ಮಾಡ್ತಿರ್ತೀರಲ್ವ ಸೊ ಆ ಪಲಾವಿಗೆ ಆ ಎಲೆ ಹಾಕಿದರೆ ಸಾಕು ಹಾಗಂತ ಗರಂ ಮಸಾಲ ಅದೆಲ್ಲ ಯೂಸ್ ಮಾಡಬೇಕಂತ ಏನಿಲ್ಲ ಸೊ ಅದನ್ನು ಅವಾಯ್ಡ್ ಮಾಡಿ ಸೊ ಇದೊಂದು ಎಲೆ ಹಾಕಿದರೆ ಸಾಕು ಸಕ್ಕ ಸ್ಮೆಲ್ ಕೊಡುತ್ತೆ ಸೊ ನಿಮಗೆಲ್ಲ ವೆಜಿಟೇಬಲ್ಸ್ ಪಲಾವ್ ಬೇಕಂತ ಅಂದರೆ ನೀವು ತರಕಾರಿ ಬೇರೆ ಬೇರೆ ಇದ್ರೆ ಹೆಚ್ಚಿಟ್ಕೊಬೋದು ಸೊ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಈ ಪಲಾವ್ನ ಸೊ ಹೆವಿ ಮಸಾಲೆ ಇಲ್ಲದೆ ಈ ಒಂದು ಎಲೆನೇ ಯೂಸ್ ಮಾಡಿಬಿಟ್ಟು ನಾನಿವತ್ತು ಪಲಾವ್ ಮಾಡ್ತಾ ಇದ್ದೀನಿ ಸೊ ನೋಡಿ ಚಕ್ಕೆ ಲವಂಗ ಚಕ್ರಮಗ್ಗು ಹಾಗೆ ಏಲಕ್ಕಿನ ನಾನಿವಾಗ ಒಂದೆರಡು ಎರಡೆರಡು ತೊಗೊಂಡು ಬಿಸಿ ಎಣ್ಣೆಗೆ ಒಂದೆರಡು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆನ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಹಾಕೊಂಡು ಅದಕ್ಕೆ ಈ ಒಂದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ಗರಂ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಸೊ ಈ ಒಂದು ಚಕ್ಕೆ ಲವಂಗ ಏನಿದೆ ಸೊ ಇದನ್ನು ಬೀಜಗಳನ್ನ ಹಾಕ್ತದೆ ಅಷ್ಟೇ ಆನಂತರ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸ್ಯಾಸ್ವಿ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಸ್ವಲ್ಪ ಚಿಟ್ಪಟ್ ಅನ್ನೋ ತನಕ ನೀವು ಹುರ್ಕೊಬೇಕಾಗತ್ತೆ ಸೊ ಫಸ್ಟ್ ನಾನು ಯಾಕೆ ಇವತ್ತು ರೆಸಿಪಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಈ ಪಲಾವ್ ಅಂದರೆ ತುಂಬಾ ಇಷ್ಟ ಅಂದರೆ ಈ ಒಂದು ಎಲೆ ಯೂಸ್ ಮಾಡಿ ಮಾಡ್ತೀವಲ್ಲ ಪಲಾವ್ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತಲೇ ನಾನು ಇವತ್ತು ಫಸ್ಟ್ ರೆಸಿಪಿ ತಂದೆ ಹಾಗೆ ಬೆ ಜಿ ಜಿಂಜರ್ ಗಾರ್ಲಿ ಪೇಸ್ಟ್ ನಿಮ್ಗೇನಾದರೂ ಪೇಸ್ಟ್ ಇಲ್ಲ ಅಂತ ಆದರೆ ನೀವು ಜಜ್ಜಿ ಬಿಟ್ಟು ನಾನು ಇವಾಗ ಜಜ್ಬಿಟ್ಟೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಯಾವಾಗಲೂ ಪೇಸ್ಟು ರೆಡಿಮೇಡ್ ತರೋಕ್ಕಿಂತ ಮನೇಲೆ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ಮಾಡ್ಕೊಳ್ತೀನಿ ಅದು ತೋರಿಸ್ತೀನಿ ನಿಮಗೆ ಆನಂತರ ಒಂದು ಈರುಳ್ಳಿ ಕಟ್ ಮಾಡೋಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಏನು ಬೇಡ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪಲಾವ ಇರೋದ್ರಿಂದ ಸ್ವಲ್ಪ ಜಾಸ್ತಿಯೂ ಎಲ್ಲ ತರಕಾರಿಗಳೇನು ಬೇಗ ಆಗಿದಿಲ್ಲ ಮನೇಲಿ ನಿನ್ನಿದೆ ಅದನ್ನೇ ಯೂಸ್ ಮಾಡ್ಬೋದು ಒಂದು ಎರಡು ಹಸಿ ಮೆಣಸಿನ ನಾನು ಮಧ್ಯದಲ್ಲಿ ಸೀರಿಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಥರ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಬಾಡಿಸ್ಕೊಬೇಕಾಗುತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಎಣ್ಣೆ ಹಾಕಿರ್ತೀರ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆನಂತರನೇ ಪಲಾವ್ ಸಾಕತ್ತ ಟೇಸ್ಟ್ ಕೊಡೋದು ಪಲಾವ್ ಅಂತ ಅಲ್ಲ ಯಾವುದೇ ಒಂದು ಅಡುಗೆ ಮಾಡಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಏನು ಪೇಸ್ಟ್ ಮಾಡಿರ್ತೀವೋ ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹೊರ್ಕೋಬೇಕಾಗತ್ತೆ ಆ ನಂತರ ಎಲೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ನಾನು ಹಾಕೊಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಲಾಂಗ್ ಇರುತ್ತೆ ಅದು ಆನಂತರ ಟೊಮ್ಯಾಟೊ ಬೀನ್ಸ್ ಕ್ಯಾರೆಟ್ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಸೊ ನಾನು ಸ್ವಲ್ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಇದು ಫುಲ್ ವೆಜಿಟೇಬಲ್ಸ್ ಅಲ್ಲ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿ ಇತ್ತು ಮನೇಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲ ಅಂತ ಅಂದರೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಥರ ಈ ಸ್ಮ ಈ ಒಂದು ಎಲೆ ಏನಿದೆ ಅದು ಹಳ್ಳಿ ಕಡೆ ಎಲ್ಲ ಇರುತ್ತೆ ಸೊ ಯಾರಿಗಾರು ಗೊತ್ತಿದ್ದರೆ ಇರ್ಬೋದು ಇಲ್ಲಾಂತ ಅಂದರೆ ಅದು ಶೋ ಗಿಡ ಥರನೂ ಇರುತ್ತೆ ಅಂದರೆ ಶೋಗೆ ಕೂಡ ಹಚ್ಕೊಂಡಿರ್ತಾರೆ ಮನೆ ಹತ್ರ ಸೊ ಇದು ನೋಡಿದರೆ ನಿಮಗೆ ತಟ್ಟಂಥ ಒಂದು ಕ್ಲಾರಿಟಿ ಸಿಗುತ್ತೆ ಹೌದು ಇದೆ ಅಂತ ಹೇಳಿ ಸೊ ಇದನ್ನು ನೆಕ್ಸ್ಟು ಯಾವಾಗಾದರೂ ನಾನು ತೋರಿಸ್ತೀನಿ ತುಂಬ ಲಾಂಗ್ ಇರುತ್ತೆ ಯಾವ ಗಿಡ ಅಂತ ಕೂಡ ತೋರಿಸ್ತೀನಿ ನಮ್ಮ ಮನೇಲಿ ಇಲ್ಲ ನಮ್ಮ ಪಕ್ಕದ ಮನೆ ಆಂಟಿ ಮನೇಲಿದೆ ಸೊ ತೋರಿಸ್ತೀನಿ ನಾನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಇದಕ್ಕೆ ಗರಂ ಮಸಾಲ ಹೇಳಿದ ನಾನು ಗರಂ ಮಸಾಲೆ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೊ ಅದೆಲ್ಲ ಬೇಡ ಸೊ ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಳ್ಳಿ ಸಾಕು ಅದು ಕಲರ್ಗೋಸ್ಕರ ಅಷ್ಟೇ ಇಲ್ಲ ಅಂತಂದರೆ ಅದು ಕಲರು ಕಾಣೋದಿಲ್ಲ ವೈಟ್ ರೈಸ್ ಥರ ಆಗಿಬಿಡುತ್ತೆ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಇದು ಎಲ್ಲೇದು ಫ್ಲೇವರೆಲ್ಲ ಬಿಡಬೇಕು ಮಸಾಲೆಗೆ ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಯಾವಾಗಾದರೂ ಮಧ್ಯಾಹ್ನ ಕೂಡ ಇದನ್ನು ರೆಸಿಪಿನ ಯೂಸ್ ಮಾಡಿ ನೀವು ಪಲಾವ್ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿರುತ್ತೆ ಸೊ ನಾನು ಮಧ್ಯಾಹ್ನ ಊಟಕ್ಕೆ ಅಂತಲೇ ಮಾಡ್ತಿರೋದು ಸೊ ಬಿಳಿ ಅನ್ನ ಸಾಂಬಾರು ತಿಂದು ತಿಂದು ಸಾಕಾಗಿತ್ತು ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಸೊ ಆ ನಂತರ ರೈಸ್ ಹಾಕ್ಕೊಂಡು ಒಂದಕ್ಕೆ ಎರಡು ಥರ ನಿಮಗೆಲ್ಲ ಗೊತ್ತಿದೆ ಅಲ್ಲ ಸೊ ರೈಸ್ ಯಾವ ಥರ ಮಾಡ್ತಾರೆ ಆ ಥರ ನೀರು ಹಾಕ್ಕೊಳ್ಳಿ ಆ ನಂತರ ಕೊತ್ತಂಬರಿ ಸೊಪ್ಪು ಮೇನ್ ಫ್ಲೇವರ್ ಕೊಡುತ್ತೆ ಸೊ ನಾನು ಎಲ್ಲ ಒಂದು ಅಡುಗೆಗೂ ಕೂಡ ಹಾಕ್ತೀನಿ ಕೊತ್ತಂಬರಿ ಸೊಪ್ಪನ್ನು ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಲೆಟ್ ಕ್ಲೋಸ್ ಮಾಡಿಬಿಡಿ ಒಂದು ಎರಡು ಅಷ್ಟೇ ಸಾಕು ಆ ನಂತರ ನೋಡಿ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಕೂಡ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ವ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪು ತಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಅಮ್ಮ ಅರ್ಶಿನ ಪುಡಿ ಕೊಟ್ಟಿದ್ರು ಅರ್ಶಿನ ಪುಡಿ ಎಲ್ಲ ಸಾರಿ ಅರ್ಶಿನ ಹಸಿ ಅರ್ಶನ ತುರಿದು ಒಣಗಿಸ್ಬಿಟ್ಟು ಕೊಟ್ಟಿದ್ರು ಯಾವಾಗಾದ್ರೂ ನೀನು ಗ್ರೈಂಡ್ ಮಾಡಿಕೊಂಡು ಅದನ್ನ ಜರಡಿ ಇಟ್ಕೊಂಡು ಅರ್ಶನ ಪುಡಿ ಯೂಸ್ ಅಂತ ಸೊ ಸುಮಾರು ಒಂದು ಎರಡು ವರ್ಷ ಆಯಿತು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಅದನ್ನು ಈ ವರ್ಷ ನಾನು ಇವಾಗ ಧನುರ್ಮಾಸ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಸೊ ನನಗೆ ಇಲ್ಲಿ ಸಗಣಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಅಂದರೆ ಅರ್ಶನದ್ದು ಗಣಪತಿ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ತೀನಿ ಸೊ ಅದಕ್ಕೋಸ್ಕರ ನನಗೆ ಅಷ್ಟು ನಾನು ಸುಮ್ಮನೆ ಮಾರ್ಕೆಟಿಗೆ ತರೋದೇನು ನೋಡೋಣ ಅಂದರೆ ತೆಗ್ದೆ ತುಂಬ ಚೆನ್ನಾಗಿತ್ತು ಸೊ ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಜಲ್ದಿ ಹಿಡಿಬೇಕಿನ್ನ ಹೇಳ್ತಿಲ್ಲ ಸೊ ತುಂಬ ಚೆನ್ನಾಗಿದೆ ಇದು ಈ ಕ್ಯಾಮ್ರಾದಲ್ಲಿ ಆ ಥರ ಕಾಣ್ತಾ ಇದೆ ಕಲ್ಲರು ಸೊ ಇದರ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು ಪೌಡ್ರ್ ಮಾತ್ರ ಸಿಕ್ಕಾಪಟ್ಟೆ ಕಲರ್ ಇದೆ ಇವಾಗ ಮಾರ್ಕೆಟಿಂದ ತರಕಿತ ತುಂಬ ಚೆನ್ನಾಗಿ ಕಲರ್ ಇದೆ ಹೋಮ್ ಮೇಡ್ ಆಗಿರೋದ್ರಿಂದ ಮನೇಲಿ ಅಮ್ಮ ಬೆಳೆದು ಒಣಗಿಸಿ ಅದನ್ನ ತುರಿದ್ಬಿಟ್ಟು ಒಣಗಿಸಿ ಆ ನಂತರ ನಂಗೆ ಕೊಟ್ಟಿದ್ರು ಸೊ ನಾನು ಇದನ್ನು ಜರಡಿ ಇಡಿದೆ ಇಷ್ಟು ಚೆನ್ನಾಗಿದೆ ಪೌಡ್ರ್ ಅಂತ ಅಂದರೆ ಇದನ್ನು ಅಡುಗೆ ಕೂಡ ಯೂಸ್ ಮಾಡ್ಬೋದು ನಾನಿವಾಗ ಧನುರ್ ಮಾಸ ಪೂಜೆ ಮಾಡ್ತೀನಿ ಸೊ ಅದಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಜರ್ಡಿ ಇಟ್ಟಿಟ್ಕೊಂಡ್ಕೊಂಡಿದ್ದೀನಿ ಒಂದು ಎರಡು ಗಣಪತಿ ಅಂತ ಅಂದ್ರೂ ಒಂದು ಎರಡು ಸ್ಪೂನಷ್ಟು ಬೇಕಾಗುತ್ತೆ ಡೈಲಿ ಸೊ ಅದಕ್ಕೋಸ್ಕರ ಈ ಥರ ಜರಡಿ ಇಟ್ಟಿಟ್ಕೊಂಡಿದ್ದೀನಿ ಅಮ್ಮ ಕೊಟ್ಟಿದ್ದು ಹೇಳಿದೆ ನಾನು ಅಮ್ಮನಿಗೆ ಇವ ಇವತ್ತು ಮಾಡಿದ್ದೆ ನೋಡು ಅಂತ ಅಷ್ಟು ವರ್ಷ ಹಾಗೆ ಇಟ್ಕೊಂಡಿದ್ದೆ ಅಂತ ಅಂದರು ಏನಾಗಿರಲಿಲ್ಲ ಇತ್ತು ಅದನ್ನು ಬಿಸಿಲಿ ಮತ್ತೆ ಒಣಸ್ಕೋ ಅವಶ್ಯಕತೆನೇ ಇರಲಿಲ್ಲ ನನಗೆ ಆ ಥರ ಕ್ರಿಸ್ಪಿ ಆಗಿತ್ತು ಸೊ ಅದನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ ಬನ್ನೋ ಎಲ್ಲಿ ಕೂತೀಯ ಇಲ್ಲಿ ಎಂದಕ್ಕೆ ಏನಕ್ಕೆ ಚಾ ಕುಡಿಯೋ ಕೂತೀಯ ಚಾ ಕುಡಿತೀನಿ ನೀನು ಪಾಪ ಬೈ Vuelva. ¿Es qué? Cochinito. ಚೆನ್ನಾಯ್ತಾ ರಿಯಾಕ್ಷನ್ ಬರಲಿಲ್ಲ ನಿಂಗೆ ಹೆಂಗೆ ಕುಡ್ದ ಮಾಡ ಕುಡ್ದು ಮಾಡ ಕುಡ್ದು ಮಾಡ ಹಿಂಗೆ ಇದ್ಲ ನೋಡು ಮಮ್ಮಿ ನೋಡು ಚೆನ್ನಾಗಿದೆಯಾ ಮನ್ವಿತ್ ಬೇರೆ ಸ್ವಲ್ಪ ಫೀವರ್ ಆಗಿಬಿಟ್ಟಿದೆ ಕೋಲ್ಡ್ ಇದೆ ಕಾಫ್ ಇದೆ ಸೊ ನೆನ್ನೆ ಬೇಡ ಅಂದರು ಮಜ್ಜಿಗೆ ಕುಡಿದಿದ್ದಾನೆ ಅದಕ್ಕೋಸ್ಕರ ಅವ್ರ ಪಪ್ಪ ಇದ್ದರೆ ಅವರು ಮಜ್ಜಿಗೆ ಕುಡಿತಾರೆ ಟೂ ಟೈಮ್ಸ್ ಡೇಗೆ ಸೊ ಅವನು ಕೂಡ ಇಸ್ಕೊಂಡು ಕುಡಿದಿದ್ದಾನೆ ಅದಕ್ಕೆ ಸ್ವಲ್ಪ ಕಾಫ್ ಸ್ಟಾರ್ಟ್ ಆಗಿಬಿಟ್ಟಿದೆ ಕೋಲ್ಡ್ ಆಗಿದೆ ಸ್ವಲ್ಪ ಮೈ ಬಿಸಿ ಇತ್ತು ಫೀವರ್ ಕೂಡ ಸ್ಟಾರ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ ಮನ್ವಿತ್ತಿದ ಇವತ್ತು ನಾನು ತೋರಿಸೋಣ ಅಂತ ಹೇಳ್ಬಿಟ್ಟೆ ವಿಡಿಯೋನಗಳು ಮಾಡ್ತಾ ಇರೋದು ಸೊ ನಾನು ಹಳೆಯದೊಂದು ವಿಡಿಯೋ ಇತ್ತು ಅದನ್ನು ಕೂಡ ಇವತ್ತು ಆ್ಯಡ್ ಇದ್ದೀನಿ ಸೊ ಇದು ಹಳೆ ವಿಡಿಯೋ ಮನ್ವಿತ್ ಆ್ಯಕ್ಟಿವಿಟೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಎಂದು ತುಂಬ ದಿನ ಆಗಿತ್ತು ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ಅವ್ನು ಎಷ್ಟೊಂದು ಮಾತಾಡ್ತಾನೆ ಎರಡು ವರ್ಷಕ್ಕೆ ಎಷ್ಟೊಂದು ಆ್ಯಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮಗೆಲ್ಲ ಇಷ್ಟ ಆಗುತ್ತಾ ಹೋಗ್ತು ಅನ್ಕೊಂಡಿದ್ದೀನಿ ನಾನು ಕೂಡ ಸೊ ಮನ್ವಿತ್ ಹೆಂಗಂತ ಅಂದರೆ ಏನಾದ್ರು ತಿಂದಿದ್ದಿದ್ರೆ ಅದನ್ನು ನೀಟಾಗಿ ಬಳ್ಕೊಂಡು ಹೋಗಿ ಸಿಂಕಿ ಹಾಕ್ತಾನೆ ಇಲ್ಲಾಂದರೆ ಡಸ್ಟ್ಬಿನ್ ಹಾಕ್ತಾನೆ ಫಸ್ಟು ಅದೆಲ್ಲ ತೊಗೊಂಡು ನಾವೆಲ್ಲ ನಾವೇನು ತಂದೆ ತಾಯಿ ಮಾಡ್ತೀವಿ ಸೊ ಅದನ್ನೇ ಮಕ್ಕಳು ರೂಢಿ ಮಾಡ್ಕೊಳ್ಳೋದು ಸೊ ನಾವು ತಿಂದಿರೋದು ಈರುಳ್ಳಿ ಆಮೇಲೆ ಕರ್ಬೇ ಸೊಪ್ಪು ಏನೋ ಸೈಡಿಗೆ ಇಟ್ಟಿರೋದನ್ನ ಫಸ್ಟು ನಾವು ಡಸ್ಟ್ಬಿನ್ ಹಾಕಿ ಆನಂತರ ಸಿಂಕಿಗೆ ಪ್ಲೇಟ್ ಇಡ್ತೀವಿ ಅವನೆಲ್ಲ ನೋಡ್ಕೊಳ್ತಾನೆ ಅಬ್ಸರ್ವ್ ಮಾಡ್ತಿರ್ತಾನೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾನೆ ಅವನ ಮನವಿತ್ತು ಅವನು ಕೂಡ ಅದನ್ನೇ ಮಾಡ್ತಾನೆ ಏನಾದರೂ ತಿಂದಿದ್ದು ಮಿಕ್ಕಿದ್ರೆ ಅದನ್ನ ನೋಗಿ ಡಸ್ಟ್ಬಿನ್ಗೆ ಹಾಕು ಆ ನಂತರ ಸಿಂಕಿಗೆ ಪ್ಲೇಟ್ನ ಬಿಸಾಕ್ತಾನೆ ಸೊ ಆ ಥರ ಒಂದು ರೂಢಿ ಮಾಡ್ಕೊಂಡಿದ್ದಾನೆ ಇತ್ತೀಚಿಗೆ ಇತ್ತೀಚೆಗೆ ಅಂತ ಅಲ್ಲ ಅವನು ಸುಮಾರು ಒಂದೂವರೆ ವರ್ಷದಿಂದ ಇದನ್ನ ಇದ್ದಾನೆ ಅಂತಲೇ ಹೇಳ್ಬೋದು ಅಂದರೆ ಒಂದು ವರ್ಷದ ಒಂದು ವರ್ಷ ತನಕ ಇದು ಯಾವುದೂ ಇರೋದಿಲ್ಲ ಸೊ ಒಂದು ಒಂದೂವರೆ ವರ್ಷ ಆದಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ದವನು ಒಂದು ಸಿಕ್ಸ್ ಮಂತ್ ಆಯಿತು ಒಳ್ಳೊಳ್ಳೆ ಇದನ್ನೇ ಮಾಡ್ತಾನೆ ಅಂತ ಹೇಳ್ಬೋದು ಸೊ ನೋಡಿ ಯಾವ ಥರ ಹೋಗಿ ಸಿಂಕಿ ಇದ್ದಾನೆ ಎಲ್ಲಾನು ಆಮೇಲೆ ಏನಾದರೂ ಯಾರಾದರೂ ತಿಂದಿದ್ದಾಗಲಿ ಅದನ್ನು ತೊಗೊಂಡೋಗಿ ಸಿಂಕಿ ಹಾಕೋದವನು ಆಮೇಲೆ ಏನಾದರೂ ನೀರು ಚೆಲ್ಲಿದರೆ ಎರಡು ಬಟ್ಟೆ ಇಟ್ಟಿದ್ದೀನಿ ಇಲ್ಲಿ ಅದನ್ನು ಎದ್ಕೊಬಂದು ಅವನೇ ಇದೆ ಬುದ್ಧಿಗಳಿದೆ ಅಂತಲೇ ಹೇಳ್ಬೋದು ಆಮೇಲೆ ಡ್ರೈ ಮತ್ತೆ ಸಪ್ರೇಟ್ ಮಾಡ್ತೀವಿ ಯಾವಾಗಲೂ ಮಾಡ್ತೀವಿ ಇವಾಗಂತ ಅಲ್ಲ ಸೊ ಏನಾದರೂ ಒಂದು ಪೇಪರ್ ಅಥವಾ ಕವರ್ ಪೀಸ್ ಏನಾದರೂ ಏನಾದ್ರು ಅದನ್ನ ಹೊರಗಡೆ ನಾವು ಡ್ರೈ ಇಡ್ತೀವಲ್ವ ಸೊ ಅಲ್ಲಿ ಹೋಗಿ ಹಾಕ್ತಾನೆ ನಾನು ಹುಲಿ ಕಾಮೆ ಕತೆ ಹೇಳ್ತಾ ಅವನಿಗೆ ಯಾವಾಗಲೂ ಸೊ ಅದನ್ನ ಇವಾಗ ನಮ್ಗೆ ಹೇಳ್ತಾ ಇದ್ದಾನೆ ಅವನು ಕೇಳಿಸ್ಕೊಳ್ಳಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಹಾಂ ಇಲ್ಲಿ ನೋಡಿ ಅಲ್ಲಿ ಏನು ಅದು ಸಿಮ ಏನು ಮಾಡತಿದೆ ಹಾ ವರ್ಡಿ ಮತ್ತೆ ಏನು ವರ್ಡಿ ಮತ್ತೆ ಏನು ಐತೆ ಅಲ್ಲಿ ಅಲ್ಲೇನೈತು ಮತ್ತೆ ಎಂತ ಇಲ್ಲ ಹಾ ಇತ್ತಿಲ್ಲ ಹಾ ಜಿಲ್ಲಿ 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 ಓ ಏನು ಮಾಡತಿದೆ ಜಿಲ್ಲಿ ಜಿಲ್ಲಿ ಏನು ಮಾಡ್ತೈತಿ ಜಿರಳಿ ಏನು ಮಾಡ್ತೈತಿ

ಚೊಳ್ಳೆ ಏನು ಮಗ ಏನಂದ ಹ್ಞೂ ಹೋಗ್ ಪಸ್ಟು ಇದು ಮಾಡಿಸಿ ಹೋಗ್ ನೀವು